ಕಾಲ ಸರ್ಪದೋಷಗಳು ಅಂತ ಇರುತ್ತೆ ಅಂದ್ರೆ ಒಂದೇ ಕಾಲ ಸರ್ಪದೋಷ ಇರಲ್ಲ ಹನ್ನೆರಡು ಪ್ರಕಾರ ಕಾಲ ಸರ್ಪದೋಷಗಳು ಇರುತ್ತೆ ಅದರಿಂದನೂ ಸಹ ಮದುವೆ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾರೆ ಪಿತ್ರದೋಷಗಳು ದೋಷಗಳು ಗಂಡು ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಯಾರಿಗೆ ಇದ್ರೇನು ಮದುವೆ ವಿಚಾರದಲ್ಲಿ ವಿಳಂಬ ಆಗುತ್ತೆ ಅದು ಪಿತೃದೋಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ಈಗ ಮೂವತ್ತು ಮೇಲೆ ದಾಟಿರೋ ಅಂತರ್ಗೆ ಅಂದ್ರೆ ಮೂವತ್ತು ವರ್ಷ ಆಗಿದೆ ಆಗಿದೆ ನಲವತ್ತಾಗಿದೆ ಅಂದ್ರೇನು ಮದುವೆ ಆಗ್ತಾ ಇಲ್ಲ ಮತ್ತೆ ಕುಟುಂಬದಲ್ಲಿ ನಾಲ್ಕೈದು ಜನ ಇದ್ರೇನು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರಿಗೂ ಮದುವೆ ಆಗ್ತಾ ಇಲ್ಲ ಅಂದ್ರೆ ಅದು ನಾವು ಡಿಸೈಡ್ ಮಾಡ್ಕೋಬಹುದು ಪಿತ್ರದೋಷಗಳಿಂದಾನೇ ಮದುವೆ ಆಗ್ತಾ ಇಲ್ಲ ಅನ್ನೋಂಥದ್ದು ಇರುತ್ತೆ ನಂತರ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಇದ್ದು ಗಂಡು ಮಕ್ಕಳಿಗೆಲ್ಲ ಮದುವೆ ಆಗಿರುತ್ತೆ ಗಂಡು ಮಕ್ಕಳು ಒಂದು ಇಬ್ಬರು ಅಥವಾ ಒಬ್ರು ಇರ್ತಾರೆ ಅಂದ್ಕೊಳ್ಳಿ ಅಲ್ಲಿ ಹೆಣ್ಮಕ್ಳಿಗೆ ಮದುವೆ ಆದಾಗ ಅಲ್ಲಿ ಪಿತೃದೋಷ ಅಷ್ಟು ಸಮಸ್ಯೆ ಕಾಡೋದಿಲ್ಲ ಆದರೆ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ತ್ರೀ ದೋಷದಿಂದನೂ ಗಂಡು ಮಕ್ಕಳಿಗೆ ಮದುವೆ ಆಗೋಲ್ಲ ಮತ್ತೆ ಒಂದು ಕುಟುಂಬದಲ್ಲಿ ಹೆಣ್ಣು ದಿಕ್ಕಿರೋದಿಲ್ಲ ಮದುವೆ ಆದ್ರೂ ಬಾಂಧವ್ಯತೆ ಇರಲ್ಲ ಬಿಟ್ಟೋಗ್ತಾ ಇರುತ್ತೆ ನೋಡಿ ಎರಡನೇ ಮದುವೆ ಆಗಿರ್ತಾರೆ ನಾನು ನೋಡಿದಂತಹ ರೀತಿಯಲ್ಲಿ ಕೆಲವು ಕಾಂಬಿನೇಷನ್ಸ್ ನಾವು ನೋಡಿರ್ತೇವೆ ಮೂರು ಮದುವೆ ಆಗಿ ಮೂರನೇ ಮದುವೆಗೂ ವಿಚ್ಛೇದನ ತೆಗೆದುಕೊಂಡು ನನ್ನ ಹತ್ರ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಇದು ಸ್ತ್ರೀ ದೋಷದಿಂದ ಸಮಸ್ಯೆಗಳು ಬರುವಂತದ್ದು ಇರುತ್ತೆ ಆ ಒಂದು ಕಾರಣದಲ್ಲಿ ಏನಾಗುತ್ತೆ ಈ ದೋಷಗಳನ್ನ ನೋಡಿ ನಾವು ಮೊದಲೇ ಮದುವೆ ಮುಂಚಿತವಾಗಿ ಏನೆಲ್ಲ ಮಾಡಿಕೊಂಡ್ರೆ ಒಳ್ಳೇದು ಅಂತ ತಿಳ್ಕೊಬೇಕಾಗುತ್ತೆ ಮತ್ತೆ ಇದು ದೋಷಗಳು ಒಂದು ಕಡೆ ಆಯಿತು ಅಂದ್ರೆ ಮದುವೆ ವಿಚಾರಕ್ಕೆ ನಾವು ಸಂಬಂಧಪಟ್ಟಂತ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಎಷ್ಟೋ ಜನ ಈ ದೋಷಗಳು ಪರಿಹಾರ ಮಾಡ್ಕೊಂಡಿರ್ತಾರೆ ಪೂಜೆ ಪುನಸ್ಕಾರಗಳು ಮಾಡಿರ್ತಾರೆ ಯಾರೋ ಹೇಳಿದ್ರು ಸರ್ಪದೋಷ ಇತ್ತು ಅದಕ್ಕೂ ನಾನು ಪೂಜೆ ಮಾಡಿದೆ ಪರಿಹಾರ ಸಿಗ್ತಾ ಇಲ್ಲ ಯಾರೋ ಹೇಳಿದ್ರು ಕುಜ ದೋಷ ಇದೆ ಕುಜದೋಷ ಶಾಂತಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಇದ್ವಿ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಎಷ್ಟೋ ಜನ ಹೇಳ್ತಾ ಇರುವಂತದ್ದು ಇರುತ್ತೆ ಕೆಲವು ಕುಟುಂಬದಲ್ಲಿ ನೋಡಿ ನಾವು ಒಂದು ಬಾಡಿಗೆ ಮನೇಲಿ ಇದ್ವಿ ಬಹಳ ಚೆನ್ನಾಗಾಯ್ತು ಆದ್ರೆ ಸಂತ ಮನೆ ಕಟ್ಕೊಂಡ್ ಬಂದ್ವಿ ಮದ್ವೆಗಳೇ ಹಾಕ್ತಾ ಇಲ್ಲ ಅಥವಾ ಕೆಲವು ಒಂದು ಮನೆ ಬದಲಾವಣೆ ಮಾಡಿದ್ವಿ ಮದುವೆ ಚೆನ್ನಾಗಾಯಿತು ನೋಡಿ ಯಾರೋ ಹೇಳಿದ್ರು ವಾಸ್ತು ಸರಿ ಇಲ್ಲ ಅಂತ ಮನೆ ಚೇಂಜ್ ಮಾಡಿದ್ವಿ ಸ್ವಂತ ಮನೇನ ಬಾಡಿಗೆ ಸ್ವಂತ ಮನೆಯನ್ನ ಬಾಡಿಗೆ ಕೊಟ್ಟು ನಾವು ಬಾಡಿಗೆ ಮನೆಗೆ ಹೋದ್ವಿ ಅಲ್ಲಿ ಮದುವೆ ಆಯಿತು ಅನ್ನೋಂಥದ್ದು ಇರುತ್ತೆ ಸೊ ಇದು ದೋಷಗಳು ಹೇಗೆ ನಾವು ನೋಡ್ತೀವೋ ಜಾತ್ಕದ ಕುಂಡಲಿಯಲ್ಲಿ ಇರುವಂತಹ ಸ್ಥಳದಲ್ಲಿ ಇರುವಂತಹ ವಾಸ್ತು ಪ್ರಭಾವದಿಂದನೂ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಇದನ್ನು ನಾವು ದೋಷಗಳೇ ಇನ್ನು ಕೆಲವೊಬ್ಬರಿಗೆ ಮದುವೆ ಫಿಕ್ಸ್ ಆಗುತ್ತೆ ಎಂಗೇಜ್ಮೆಂಟ್ ಎಲ್ಲ ಆಗುತ್ತೆ ಲಗ್ನ ಪತ್ರಿಕೆ ಕೂಡ ಪ್ರಿಂಟ್ ಮಾಡಿಸ್ತಾರೆ ಇನ್ನೇನು ಮದುವೆ ಒಂದಿನ ಎರಡು ದಿನ ಇರಬೇಕಾದ್ರೆ ಮುರಿದು ಬಿಡುತ್ತೆ ಯಾಕೆ ರೀತಿ ಆಗುತ್ತೆ ಸಾಮಾನ್ಯವಾಗಿ ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗ ನಾವು ಜಾತಕದ ಪರಿಶೀಲನೆ ಮಾಡಿದಾಗ ಕೆಲವೊಂದು ಗ್ರಂಥಗಳು ಹೇಳುತ್ತೆ ಬೃಹತ್ ಜಾತಕ ಅಂತ ಯಾಕಂದ್ರೆ ಅನುಭವದ ಒಂದು ವಿಚಾರ ಹಿರಿಯರು ಬರೆದಿರುವಂತಹದ್ದು ಕೆಲವೊಂದು ಬಹಳ ಹಿಂದೆ ಗ್ರಂಥಗಳು ಹೋದಾಗ ಸಾವಿರಾರು ವರ್ಷಗಳ ಗ್ರಂಥಗಳಲ್ಲಿ ನಾವು ಹೋದಾಗ ಈ ವರಹ ಮಿಹಿರ ಬರೆದಂತಹದ್ದು ಸಿ ರಾಮನ್ ಅವರು ಬರೆದಿರುವಂತಹದಾಗಬಹುದು ಈ ಕೆಲವೊಂದು ಅವರ ಬರೆದಿರುವಂತಹ ಪ್ರಕಾರದಲ್ಲಿ ಮತ್ತೆ ಈಗ ಪ್ರಸ್ತುತ ನಡೀತಾ ಇರುವಂತಹ ವಿಚಾರದಲ್ಲಿ ನಾವು ಹೋದ್ರೆ ಕಳತ್ರ ದೋಷ ಏನಾದರೂ ಇದ್ರೆ ಅಂದ್ರೆ ಈಗ ಗಂಡು ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ ಎರಡು ಮದುವೆ ಯೋಗ ಇರುತ್ತೆ ಅವಾಗ ಏನಾಗುತ್ತೆ ಮದುವೆವರೆಗೂ ಬರುತ್ತೆ ಕೈ ತೊಪ್ಪೋಗುವಂತದ್ದಿರುತ್ತೆ ಮತ್ತೆ ಕೆಲವು ನಕ್ಷತ್ರ ದೋಷಗಳು ಅಂತ ಇರುತ್ತೆ ಈ ಸಾಮಾನ್ಯವಾಗಿ ನಕ್ಷತ್ರ ದೋಷ ಅಂತ ಹೇಳಿದ್ರೆ ಈ ಜನನ ಕಾಲದಲ್ಲಿ ಕೆಲವೊಂದು ನಕ್ಷತ್ರ ಶಾಂತಿಗಳನ್ನ ಮಾಡ್ಬೇಕಾಗುತ್ತೆ ಅದು ಮದುವೆ ವಿಚಾರಕ್ಕೆ ಸಮಸ್ಯೆಗಳು ಬರೋದಂತ ಹೇಳಿದ್ರೆ ನೋಡಿ ಜನರಲ್ಲಿ ಗೊತ್ತಿರುತ್ತೆ ನಿಮಗೆಲ್ಲ ಮೂಲ ನಕ್ಷತ್ರ ಮತ್ತೆ ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರೋಹಿಣಿ ನಕ್ಷತ್ರ ಅಂತ ಹೇಳ್ತೀವಿ ಸೊ ಈ ಜನನ ಆದಂತ ನಕ್ಷತ್ರ ಶಾಂತಿಯನ್ನ ಒಂದು ಜನನ ಕಾಲದಲ್ಲೇ ಪರಿಹಾರವನ್ನು ಮಾಡ್ಕೊಂಡಿಲ್ಲ ಅಂದ್ರೆ ಮದ್ವೆ ಸಂದರ್ಭದಲ್ಲಿ ತೊಂದರೆಗಳನ್ನು ಅನುಭವಿಸುವಂತ ಸಾಧ್ಯತೆ ಹೆಚ್ಚಾಗಿದೆ ಪರಿಹಾರ ಅಂತ ಹೇಳಿದ್ರೆ ಸೈಂಟಿಫಿಕ್ ಆಗಿ ಆಧಾರಬದ್ಧವಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಏನ್ ಸಮಸ್ಯೆ ಇದೆ ಅಂತ ಮೂಲ ಹುಡ್ಕೋಬೇಕಾಗುತ್ತೆ ಜನರಲ್ ಪರಿಹಾರಗಳು ಕೆಲವರಿಗೆ ಅದಕ್ಕೆ ಪೂರಕವಾಗಿತ್ತು ಅಂದ್ರೆ ಬೇಗ ರಿಸಲ್ಟ್ ಕೊಟ್ಟು ಬಿಡುತ್ತೆ ಇನ್ನು ಜನರಲ್ ಪರಿಹಾರಗಳು ಕೆಲವರಿಗೆ ವಿಳಂಬ ಮಾಡುವಂತದ್ದಿರುತ್ತೆ ಎಷ್ಟೋ ಜನಕ್ಕೆ ನಾನು ಮದುವೆ ವಿಚಾರದಲ್ಲಿ ಪರಿಹಾರ ಬಹಳಷ್ಟು ಜನಗಳಿಗೆ ಅನುಕೂಲನೋ ನಾವು ನೋಡ್ತಾ ಇದೀವಿ ಇಲ್ಲಿ ಸಾಮೂಹಿಕವಾಗಿ ಜನರಲ್ ಆಗಿ ಮಾಡೋದಕ್ಕಿಂತ ಮೂಲತಃ ಸಮಸ್ಯೆ ಏನಿದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ ಉದಾಹರಣೆಗೆ ಒಂದು ಹುಡುಗನಿಗೆ ಜಾತಕದಲ್ಲಿ ಒಂದು ಕಾಂಬಿನೇಷನ್ಸ್ ಹೇಳ್ತೀನಿ ಹುಡುಗನಿಗೆ ಸ್ತ್ರೀ ದೋಷ ಇರುತ್ತೆ ಸ್ತ್ರೀ ದೋಷ ಇದ್ದು ಕುಜ ಸಪ್ತಮ ಸ್ಥಾನದಲ್ಲಿ ಇದ್ದು ಅಲ್ಲಿ ನೀಚ ಅಂತ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅವಾಗ ಏನಾಗುತ್ತೆ ಹುಡುಗ ಎರಡನೇ ಮದುವೆ ಯೋಗ ಉಂಟು ಆ ಮತ್ತೆ ಮದುವೆ ಇಲ್ಲಿನೋ ಅಷ್ಟು ಸುಖವಾಗಿರೋದಿಲ್ಲ ಅನ್ನೋದ್ ಇರುತ್ತೆ ಮತ್ತೆ ಆ ಸಪ್ತಮಾಧಿಪತಿ ಉಚ್ಚ ಸ್ಥಾನದಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಎರಡನೇ ಸುಖವಾಗಿರುತ್ತೆ ಅಂತ ಈ ತರ ಕ್ಯಾಲ್ಕುಲೇಷನ್ ಇರುತ್ತೆ ಸೊ ನಾವ್ ಏನ್ ಮಾಡ್ಕೋಬೇಕಾಗುತ್ತೆ ಮೊದ್ಲೆ ಮದ್ವೆ ಆಗಿ ಮುರಿದು ಬಿಟ್ಟು ಎರಡನೇ ಮದ್ವೆ ವಿಚಾರದಲ್ಲಿ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಏನಾಗಿದೆ ಕುಜ ನೀಚ ಆಗಿದ್ದಾನೆ ಫಲ ಕೊಡ್ತಾ ಇಲ್ಲ ಸೊ ಈ ತರ ಕಾಂಬಿನೇಷನ್ಸ್ ಇದ್ದಾಗ ನೀವೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಕುಜ ಶಾಂತಿ ಮಾಡಿಸ್ಕೊಳ್ಳೋದು ಅಥವಾ ಈ ಎರಡನೇ ಮದುವೆಗೆ ಪ್ರಯತ್ನ ಮಾಡುವಂತವ್ರಿಗೆ ಗಂಡು ಮಗು ಆಗಿರೋದ್ರಿಂದ ಆದಷ್ಟು ಸಹ ಒಂದು ಸರಳವಾಗಿ ಮಾಡ್ಕೊಳ್ಳುವಂತದ್ದು ಅಂದ್ರೆ ಬತಾಸ್ ಬಿಲ್ಲೆ ಯಾಕಂದ್ರೆ ಸ್ತ್ರೀ ದೋಷ ಬೇರೆ ಇರೋದ್ರಿಂದ ಬತಾಸ್ ಬಿಲೆ ಉಪ್ಪನ್ನ ಅದನ್ನ ಅರಿಯೋ ನದಿಗೆ ಬಿಡುವಂಥದ್ದು ಅಥವಾ ಯಾರಿಗಾದ್ರೂ ಹೆಣ್ಣು ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ಮದುವೆ ವಿಚಾರದಲ್ಲಿ ಬಹಳ ಕಷ್ಟ ಪಡ್ತಾ ಇರ್ತಾರೆ ಮದುವೆ ಮಾಡುವಂತದ್ದು ಅಂತ ಕುಟುಂಬಸ್ಥರಿಗೆ ಏನಾದರೂ ಒಂದು ಮಾಂಗಲ್ಯವನ್ನ ದಾನ ಮಾಡುವಂತಹದ್ದು ಒಂದು ಕೊಡಿಸುವಂತ ಪ್ರಕ್ರಿಯನ್ನು ಮಾಡಬೇಕು ಎಷ್ಟೋ ದೇ ದೇವಸ್ಥಾನಗಳಿಗೆಲ್ಲ ರೆಫರ್ ಮಾಡ್ತಾ ಇರ್ತಾರೆ ಎಲ್ಲ ಜ್ಯೋತಿಷ್ರು ಆಗ್ಬೋದು ಎಲ್ಲಾರು ಮಾಂಗಲ್ಯ ಕೊಡ್ಸ್ಬಿಡಿ ಸ್ತ್ರೀ ದೋಷ ಇದೆ ಅಥವಾ ಮದುವೆ ಆಗಲಿಲ್ಲ ಅಂತ ಈಗ ಏನಾಗುತ್ತೆ ದೇವಸ್ಥಾನಗಳಲ್ಲಿ ಎಷ್ಟೋ ಜನ ಬಂದು ಕೊಡ್ತಾ ಇರ್ತಾರೆ ಅದು ಎಲ್ಲ ಒಂದ್ ಕಡೆ ಉಪಯೋಗಕ್ಕೆ ಬರ್ದಿರೋ ಹೋಗುತ್ತೆ ಅದೇ ಬಡವರಿಗೆ ನಾವು ಕೊಟ್ಟಾಗ ಅವರು ನೆನೆಸ್ಕೊಂತಾರೋ ನೋಡಪ್ಪ ಏನೋ ಒಂದು ಸಹಾಯ ಮಾಡಿದ್ರು ಅಂತ ಹಾಗೇನಾಗುತ್ತೆ ಈ ಕುಟುಂಬದಿಂದ ಬರುವಂತ ಸ್ತ್ರೀ ದೋಷಗಳು ಏನಿರುತ್ತೆ ಪರಂಪರೆಯಿಂದ ಬರುವಂತದ್ದು ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ಮದುವೆ ವಿಚಾರದಲ್ಲಿ ಒಳ್ಳೆ ಕಡೆ ಒಂದು ಸಂಬಂಧ ಸಿಗುತ್ತೆ ಸೊ ಸ್ತ್ರೀ ದೋಷಕ್ಕೂ ಪರಿಹಾರ ಸಿಕ್ತು ಮತ್ತೆ ಅಲ್ಲಿ ಏನಾಗುತ್ತೆ ಎರಡನೇ ಮದುವೆಗೆ ಈ ಬಾಳೆ ಗಿಡಕ್ಕೆ ಮದುವೆ ಮಾಡಿಸಿ ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡಿದ್ರೆ ಬೇಗ ಅನುಕೂಲ ಆಗುತ್ತೆ ಸೊ ಜನರಲ್ ಆಗಿ ಸಮಸ್ಯೆಗಳು ಜಾಸ್ತಿ ಇದೆ ಏನೇನೋ ಪೂಜೆಗಳು ಮಾಡಿದ್ವಿ ಎಲ್ಲ ಇಳಿದೆಲ್ಲ ಮಾಡಿದ್ವಿ ಎಂದ ಐದಾರು ಜಾತಕಗಳನ್ನು ಜ್ಯೋತಿಷರನ್ನು ಕಂಡು ಪರಿಹಾರ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ವೆರಿ ರಿಸಲ್ಟ್ ಕೊಡುವಂಥದ್ದಂತೆ ವಿವಾಹ ಯಂತ್ರ ಮತ್ತೆ ಅನಗ ಬಂಧನ ವಿಷ್ಣು ಬಂಧನ ಅಂತ ಕೊಡ್ತಾ ಇದೀನಿ ಸೊ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಬಹಳ ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಏನು ದುಬಾರಿ ಹೋಮ ಮಾಡಿ ಅಥವಾ ಏನೋ ಪೂಜೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ ಅದು ಮದುವೆ ಆಗೋವರೆಗೂ ಸಹ ನಾನು ಈಗಾಗಲೇ ಯಂತ್ರಗಳು ಅದೆಲ್ಲ ಒಂದು ಚಕ್ರ ಮತ್ತೆ ಬೇರೋದು ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು ವಿಷ್ಣು ಬಂಧನ ಅನಗು ಬಂಧನ ಅದು ಮನೆಯಲ್ಲೇ ಇಟ್ಟು ಪೂಜೆಯನ್ನ ಮಾಡ್ತಾ ಬರಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮದುವೆ ಆಗೋದು ಖಚಿತ ಆದರೆ ಒಳ್ಳ ಕಡೆ ಒಂದು ಸಂಬಂಧ ಸಿಕ್ಕಿ ಒಂದು ಸದ್ದು ವರ ಅಥವಾ ಒದಗಿಸಿ ಲಭ್ಯ ಹಾಕಿ ಬಾಂಧವ್ಯತೆ ಚೆನ್ನಾಗಿರ್ಲಿ ಅಂತಹದ್ದೇ ಹುಡುಕೋ ಬರ್ಲಿ ಅಂತ ಇವತ್ತು ನೋಡಿ ಎಷ್ಟೋ ಜನ ಐವತ್ತು ಹೆಣ್ಣು ಮಕ್ಕಳು ನೋಡಿದರೆ ಕೆಲವರು ನೂರ ಜನ ನೋಡಿದರೆ ಇನ್ನೂರು ಜನ ಹೊಂದಾಣಿಕೆ ವಿಚಾರದಲ್ಲಿ ನೋಡಿದರೆ ಏನು ಪ್ರಯೋಜನ ಆಗ್ತಾ ಇರೋದಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಹ್ ಕೆಲವೊಂದು ದೋಷ ಸಮಸ್ಯೆಗಳಿರೋದ್ರಿಂದ ಇಂತಹದ್ದು ಬಹಳಷ್ಟು ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಮದುವೆವರೆಗೂ ಬರ್ತಾ ಇದೆ ವಿಘ್ನಗಳು ಬರ್ತಾ ಇದೆ ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ಆದಷ್ಟು ಸಹ ವಿವಾಹ ಯಂತ್ರವನ್ನ ಇಟ್ಟು ಪೂಜೆ ಮಾಡಬಹುದು ಮತ್ತೆ ಈಗಾಗಲೇ ಮದುವೆ ಸೆಟ್ ಆಗಿದೆ ಅಂತ ಹೇಳೋ ಅಂತವ್ರಿಗೆ ಪ್ರತಿಯೊಬ್ರು ಮಾಡ್ಕೊಂಡ್ರೆ ಒಳ್ಳೇದು ಇಷ್ಟೋ ಜನಗಳಿಗೆ ಮದುವೆವರೆಗೂ ಬಂದು ಬ್ರೇಕ್ ಆಗಿ ಮದುವೆವರೆಗೂ ಬಂದು ವಿಘ್ನಗಳಾಗಿ ಸಮಸ್ಯೆ ಆಗ್ತಾ ಇದೆ ದುಡ್ಡಿನ ಅಭಾವನೂ ಹಾಕ್ತಾ ಇರುವಂತದ್ದು ನಾವು ನೋಡ್ತಾ ಇದ್ರೆ ಇಂಥದಕ್ಕೆ ಏನು ಮಾಡಬೇಕು ದುಡ್ಡು ಯಾರೋ ಕೊಡ್ತೀನಿ ಮದುವೆಗೆ ಹೆಣ್ಮಗಳು ಮದುವೆ ವಿಚಾರದಲ್ಲಿ ಅಂತ ಹೇಳಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಕೆಲಸ ಮಾಡಬಹುದು ಸರಳವಾಗಿ ಕೈಗೆಟ್ಕುವಂಥದ್ದು ಯಾಕಂದ್ರೆ ಬಹಳ ದೊಡ್ಡ ಮಟ್ಟಿಗೆ ಮಾಡೋದು ಬೇಡ ಯಾಕಂದ್ರೆ ಹೋಮ ಅಂದರೆ ಹೇಳಿದ್ರೆ ಖರ್ಚುಗಳೆಲ್ಲ ಇದ್ದೇ ಇರುತ್ತಲ್ವಾ ಅದು ಬದಲಾಗಿ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ನಿರ್ವಿಘ್ನ ಮಹಾಗಣಪತಿ ಹೋಮ ಮತ್ತೆ ಒಂದು ನವಗ್ರಹ ಶಾಂತಿ ನವಗ್ರಹ ಪೂಜೆ ಅಂತ ಮಾಡಿಸಿ ಯಾವುದೇ ದೋಷಗಳು ಇರಲಿ ನವಗ್ರಹ ಶಾಂತಿ ಅಂತ ಹೇಳಿದ್ರೆ ಸಂಪೂರ್ಣ ಒಂಬತ್ತು ಗ್ರಹಗಳ ಪ್ರಭಾವ ಏನಾದ್ರೂ ತೊಂದರೆ ಆಗುತ್ತೆ ರಾಹುಕೇತುಗಳು ಛಾಯಾಗ್ರಹಗಳದ್ದು ಏನಾದ್ರೂ ಸರ್ಪದೋಷ ಇದ್ರೆ ಅಥವಾ ಕುಜ ಏನಾದ್ರೂ ತೊಂದರೆ ಆಗಿದ್ರೆ ಅಥವಾ ಸಪ್ತಮಾಧಿಪತಿ ಯಾವುದೇ ರವಿ ಚಂದ್ರ ಯಾವುದೇ ಗ್ರಹ ಆಗಬಹುದು ಸ್ಥಾನ ಮಾರಕ ರಾಶಿಯಲ್ಲಿ ಅಥವಾ ಮಾರಕನಾಗಿದ್ದಾಗ ಸೊ ಅಂತಹ ದೋಷಗಳಿದ್ದಾಗನು ಈ ನವಗ್ರಹ ಪೂಜೆಯನ್ನು ಮಾಡಿ ನವಧಾನ್ಯವನ್ನ ಗೋ ನೆನೆಸಿ ಗೋಮಾತೆಗೆ ಮಾತೆ ತಿನ್ನಿಸೋದಾಗ್ಲಿ ಅಥವಾ ದಾನ ಅದು ಉಪಯೋಗಕ್ಕೆ ಬರೋತಾರೆ ಒಂದೊಂದು ಕೆಜಿ ಅಷ್ಟು ಯಾರಿಗಾದರೂ ಬಡವರ್ಗೋ ಯಾರಿಗನ್ನ ದಾನಕ್ಕಾಗಿ ಕೊಡೋದ್ರಿಂದನೂ ಈ ನವಗ್ರಹ ದೋಷದಿಂದನೂ ಪರಿಹಾರ ಸಿಗುತ್ತೆ ಮತ್ತೆ ಈ ನಿರ್ವಿಘ್ನ ಯಾವುದೇ ವಿಘ್ನಗಳು ಬಾರದಂತಹ ರೀತಿಯಲ್ಲಿ ಒಂದು ಅನುಕೂಲ ಆಗುತ್ತೆ ಇದು ಒಂದು ಗಣಪತಿ ಹೋಮ ಅಂತ ಹೇಳ್ತೀವಿ ನಿರ್ವಿಘ್ನವಾಗಿ ಪರಿಹಾರ ಆಗ್ಲಿ ಅಂತ ಇವೆಲ್ಲ ಮಾಡಕ್ ಆಗ್ಲಿಲ್ಲ ಅಂದ್ರೂ ಈಗಾಗಲೇ ಮದುವೆ ಸೆಟ್ ಆಗಿದೆ ಅಂದ್ರೆ ಗಣಪತಿ ಆರಾಧನೆ ಪ್ರತಿ ಮಂಗಳವಾರ ಸಂಕಷ್ಟಾರ ಚತುರ್ಥಿ ದಿವಸ ಒಂದು ರಥ ಅಥವಾ ಗಣಪತಿಗೆ ಪೂಜೆ ಮಾಡ್ತಾ ಬನ್ನಿ ಯಾವುದೇ ರೀತಿಯಾದಂತಹ ಮದುವೆ ವಿಚಾರಕ್ಕೆ ತೊಂದರೆ ಆಗಲ್ಲ ಮದುವೆ ವಿಳಂಬಕ್ಕೆ ಅನ್ನುವಂತ ಜಾಸ್ತಿ ಸಮಸ್ಯೆ ಇದೆ ಅಂದ್ರೆ ವಿಷ್ಣು ಬಂಧನ ಅನಗ ಬಂಧನ ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು ಖಂಡಿತ ಗುರುಗಳೇ ಏನು ಗಂಡ ಹೆಂಡತಿಯ ನಡುವೆ ಅವಾಗವಾಗ ಜಗಳಗಳು ಕಲಹಗಳು ನಡೀತಾನೆ ಇರುತ್ತೆ ಒಂದ್ ರೀತಿಲಿ ಸುಖಿ ಸಂಸಾರಕ್ಕೆ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬಹುದು ನೋಡಿ ಮದ್ವೆ ಮುಂಚಿತವಾಗಿ ಈಗಾಗಲೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮದುವೆ ಡೇಟ್ ನೋಡಿ ಮೇನ್ ಮದ್ವೆ ಡೇಟ್ ಸರಿ ಇಲ್ಲ ಅಂತ ಹೇಳಿದ್ರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಮತ್ತೆ ಅದಕ್ಕಿಂತ ಮುಂಚಿತವಾಗಿ ಗ್ರಹ ಕೂಟ ಮೇನ್ ಗ್ರಹ ಮೈತ್ರ ಕೂಟ ನೋಡೋದೇ ಇಲ್ಲ ಮಹಾ ನಕ್ಷತ್ರ ಅಂತ ಹೇಳ್ತಾರೆ ಗುಣಗಳು ಚೆನ್ನಾಗಿ ಬಂದಿದೆ ಅಂತ ಮಾಡ್ತಾರೆ ಮತ್ತೆ ಎಷ್ಟೋ ಸೋದರ ಸಂಬಂಧದಲ್ಲಿ ಎಷ್ಟೋ ಜನ ಇದಾರೆ ಚೆನ್ನಾಗಿ ಇದಾರೆ ಇಲ್ಲ ಅಂತ ಹೇಳಿಲ್ಲ ನೈಂಟಿ ಪರ್ಸೆಂಟ್ ಸೋದರ ಸಂಬಂಧದಲ್ಲಿ ಬಾಂಧವ್ಯತೆ ಸಮಸ್ಯೆ ಆಗ್ತಾ ಇದೆ ಬಿಟ್ಟೋಗಿರುವಂತ ನಾವು ನೋಡ್ತಾ ಇದ್ದೀವಿ ಜನರೇಷನ್ ಮಕ್ಕಳು ಜನರೇಷನ್ ವಿಚಾರದಲ್ಲಿ ಅಂಗವಿಕಲತೆ ಆಗಬಹುದು ಬುದ್ಧಿಮಾನ್ಯತೆ ಆಗಬಹುದು ಐಫರ್ ಒಂದು ರೀತಿಯಲ್ಲಿ ಮಾತಾಡುವಂತದ್ದು ಅಥವಾ ಜಾಸ್ತಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇದೀವಿ ಆದಷ್ಟು ಯಾವುದೇ ಆಗಬಹುದು ಸೋದರ ಸಂಬಂಧ ಆಗ್ಬಹುದು ಯಾವುದೇ ಆಗ್ಬಹುದು ಈ ಗ್ರಹ ಮೈತ್ರ ಕೂಟ ಹೆಸರುಬಲ್ಲ ಜಾತಕಗಳ ಹೊಂದಾಣಿಕೆ ನೀವು ಕೈ ಹಾಕೋದು ಖಂಡಿತ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮದುವೆ ವಿಳಂಬಕ್ಕೆ ಏನ್ ಕಾರಣ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ತಮಗೆ ಧನ್ಯವಾದ ಇನ್ನು ವೀಕ್ಷಕರೇ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಈ ಅಡ್ರೆಸ್ ನ ನೋಟ್ ಮಾಡ್ಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ನಾಲ್ಕು ಬಾರು ಒಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತಿಂಗಿರ ಹೋಮ ಹಾಗೆ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ಒಂಬತ್ತು ಆರು ಒಂದು 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 ಆರು ಆರು ಒಂದು